Hi friends, welcome to my channel. Friends, ivattine video dalli ondu super agiro food related business bagge tilisi kodutene. Food business ke namma deshadalli yavattu demand kadme agodilla. Ee business anna ondu chikka machine anna balasikondu tumba easy agi madabahudu. Aa business yavudu andre dosha making business. ಮೊದಲೆಲ್ಲ ದೋಸೆಗಳನ್ನು ತಯಾರಿಸಬೇಕು ಅಂದರೆ ಒಬ್ಬ ಸೆಫ್ ಬೇಕಾಗಿತ್ತು ಅವರಿಗೆ ಹೆಚ್ಚಿನ ಪೇಮೆಂಟ್ ಕೂಡ ಕೊಡಬೇಕಾಗಿತ್ತು ಆದರೆ ಇವಾಗ ಮಷೀನನ್ನು ಖರೀದಿಸಿಕೊಂಡು ಈಸಿಯಾಗಿ ದೋಸೆಗಳನ್ನು ತಯಾರಿಸಬಹುದು ಈ ಮಷೀನಲ್ಲಿ ಸಾಕಷ್ಟು ವೆರೈಟಿ ದೋಸೆಗಳನ್ನು ತಯಾರಿಸಬಹುದು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈಗಾಗಲೇ ಈ ಮಷೀನನ್ನು ಖರೀದಿಸಿಕೊಂಡು ಒಳ್ಳೆಯ ಆದಾಯವನ್ನು ಮಾಡ್ತಾ ಇವೆ ಈ ದೋಸೆಗಳನ್ನು ತುಂಬ ಜನ ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಇಷ್ಟಪಡುತ್ತಾರೆ ಅದರಲ್ಲೂ ಲೇಡೀಸ್ ಹೋಟೆಲ್ಗೆ ಹೋದಾಗ ಮೊದಲು ಆರ್ಡರ್ ಮಾಡೋದೇ ಈ ದೋಸೆಗಳನ್ನು ಈ ಮಷೀನ್ನಲ್ಲಿ ಮಸಾಲಾ ದೋಸೆ ಅಷ್ಟೇ ಅಲ್ಲದೆ ಚಾಕ್ಲೇಟ್ ದೋಸೆ ನೂಡಲ್ಸ್ ದೋಸೆ ಹೀಗೆ 50ಕ್ಕೂ ಹೆಚ್ಚು ವೆರೈಟಿ ದೋಸೆಗಳನ್ನು ತಯಾರಿಸಬಹುದು ಇವತ್ತು ನಾನು ನಿಮಗೆ ಈ ದೋಸಾ ಮೇಕಿಂಗ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಯಾವ ಮಷೀನ್ ಬೇಕಾಗತ್ತೆ ಮಷೀನ್ ಕಾಸ್ಟ್ ಎಷ್ಟಾಗತ್ತೆ ಪ್ರಾಫಿಟ್ ಇಲ್ಲಿ ಪ್ರೋಸೆಸ್ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸಿಕೊಡುತ್ತೇನೆ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ರಾ ಮಟೀರಿಯಲ್ಸ್ ಆಯಿಲ್ ವಾಟರ್ ಮತ್ತು ದೋಸಾ ಹಿಟ್ಟು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ಮಷೀನ್ ಆಟೋಮೆಟಿಕ್ ದೋಸಾ ಮೇಕಿಂಗ್ ಮಷೀನ್ ಈ ಮಷೀನ್ ಕಾಸ್ಟು 110,000 ಒಂದು ಲಕ್ಷ 30,000 ಇದೆ ಪ್ರೊಸೆಸ್ ಮಷೀನ್ ನೋಡೋದಕ್ಕೆ ಈ ರೀತಿ ಇರುತ್ತೆ ಮಷೀನ್ ಮೇಲೆ 3 ಜಗ್ಗುಗಳಿರುತ್ತವೆ ಅದರಲ್ಲಿ ಒಂದರಲ್ಲಿ ಆಯಿಲ್ ಮತ್ತೊಂದರಲ್ಲಿ ವಾಟರ್ ಮತ್ತೊಂದರಲ್ಲಿ ಹಿಟ್ಟನ್ನು ಹಾಕಬೇಕು ಇಲ್ಲಿ ಮಷೀನ್ ಸ್ಟಾರ್ಟ್ ಮಾಡಿದ ನಂತರ ಆಯಿಲ್ ಸ್ಪ್ರೇ ಆಗುತ್ತೆ ಹಿಟ್ಟು ಆಟೋಮೆಟಿಕ್ಕಾಗಿ ಬಿಡುತ್ತೆ ನಂತರ ದೋಸೆಗಳು ರೆಡಿಯಾಗಿ ರೋಲಾಗಿ ಹೊರಗಡೆ ಬರುತ್ತವೆ ಈ ಮಷೀನ್ನಲ್ಲಿ ನಿಮಗೆ ಯಾವ ರೀತಿಯ ದೋಸೆಗಳು ಬೇಕೋ ಆ ರೀತಿಯ ಆಪ್ಷನ್ಸ್ ಇರುತ್ತೆ ಹಾಗೆ ನೀವು ದೋಸೆಗಳನ್ನು ಈ ಮಷೀನಲ್ಲಿ ರೆಡಿ ಮಾಡಿಕೊಳ್ಬಹುದು ತಿಳಿ ದೋಸೆ ಇರಬಹುದು ದಪ್ಪ ಸ್ಪೈಸಿ ಹೀಗೆ ಕಸ್ಟಮರ್ಗಳಿಗೆ ಹೇಗೆ ಬೇಕೋ ಹಾಗೆ ನೀವು 1 ನಿಮಿಷದಲ್ಲಿ ದೋಸೆಗಳನ್ನು ರೆಡಿ ಮಾಡಿ ಕೊಡಬಹುದು ಒಂದು ದೋಸೆ ರೆಡಿ ಆದ ನಂತರ ಇಲ್ಲಿ ಮಷೀನ್ ಆಟೋಮೆಟಿಕ್ಕಾಗಿ ತಾನೇ ಕ್ಲೀನ್ ಆಗತ್ತೆ ಇನ್ನು ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ನೋಡೋದಾದರೆ ಒಂದು ದೋಸೆ ರೆಡಿ ಆಗೋದಕ್ಕೆ ನಿಮಗಿಲ್ಲಿ 15 ರೂಪಾಯಿ ಖರ್ಚಾಗತ್ತೆ ಇದನ್ನು ನೀವು 30 ರೂಪಾಯಿಗೆ ಬಂದರಂತೆ ಸೇಲ್ ಮಾಡಬೇಕು ಒಂದು ದೋಸೆಯಿಂದ ನಿಮಗಿಲ್ಲಿ 15 ರೂಪಾಯಿ ಪ್ರಾಫಿಟ್ ಆಗತ್ತೆ ಮಷೀನ್ನಲ್ಲಿ 1 ನಿಮಿಷಕ್ಕೆ 1 ದೋಸೆ ರೆಡಿಯಾಗತ್ತೆ 1 ತಾಸಿಗೆ 50ರಿಂದ 60 ದೋಸೆಗಳು ರೆಡಿಯಾಗತ್ತವೆ ಮಷೀನ್ 8 ಗಂಟೆಗೆ 400 ದೋಸೆಗಳನ್ನು ರೆಡಿ ಮಾಡತ್ತೆ 1 ದೋಸೆಗೆ 15 ರೂಪಾಯಿ ಪ್ರಾಫಿಟ್ ಅಂದರೆ ನಿಮಗಿಲ್ಲಿ ದಿನಕ್ಕೆ 6,000 ರೂಪಾಯಿ ಪ್ರಾಫಿಟ್ ಆಗುತ್ತೆ ಇಲ್ಲಿ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋ ಏರಿಯಾ ತುಂಬ ಮುಖ್ಯವಾಗಿರುತ್ತೆ ಕಸ್ಟಮರ್ಗಳಿಗೆ ಇಲ್ಲಿ ಜಾಸ್ತಿ ಓಡಾಡ್ತಕ್ಕಂಥ ಜಾಗದಲ್ಲಿ ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ಒಳ್ಳೆಯ ಆದಾಯವನ್ನು ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ದೋಸಾ ಮೇಕಿಂಗ್ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡುವುದು ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ